ಬದಲಾವಣೆ ಆಗತ್ತೆ ಅನ್ನೋ ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ವರ್ಷ ಆದ್ಮೇಲೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವೇ ಉಳಿಯಲ್ಲ, ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗತ್ತೆ, ಅವರ ಮಾತಿಗೆ ನಾನು ಒಪ್ತೀನಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಅವ್ರು ಹೇಳಿದ್ದು ಕರೆಕ್ಟು, ರಾಜಕೀಯ ಬದಲಾವಣೆ ಆಗತ್ತೆ. ಆ ಬದಲಾವಣೆ ಏನು ಅಂತಂದ್ರೆ, ಒಂದು ವರ್ಷ ಆದ್ಮೇಲೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಇರೋದೇ ಇಲ್ಲ, ಬಿಜೆಪಿ ಜೊತೆಗೆ ಅವರು ವಿಲೀನ ಮಾಡಿಕೊಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಜೆಡಿಎಸ್ ಉಳಿಯಲ್ಲ ಅಲ್ಲ, ಕಾಂಗ್ರೆಸ್ನವ್ರು ದುರಹಂಕಾರದಿಂದ ಹೇಳ್ತಾರೆ ಜೆಡಿಎಸ್ ಉಳಿಯಲ್ಲ ಅಂತೇಳಿ. ಬಟ್ ಈಗ ಅವರೇ ಭವಿಷ್ಯದ ಮೇಲೆ ನನ್ಗೆ ಯಾಕೆ ಕೇಳ್ತೀರಿ? ನಾನು ಅವ್ರ ಮಾತಿಗೆ ಒಪ್ತಾ ಇದ್ದೀನಿ. ಒಂದು ವರ್ಷ ಆದ್ಮೇಲೆ ರಾಜಕೀಯ ಬೆಳವಣಿಗೆ ಆಗ್ತದೆ, ಜೆಡಿಎಸ್ ವಿಲೀನ ಆಗ್ತದೆ ಬಿಜೆಪಿ ಜೊತೆ. ಐ ಅಗ್ರಿ ವಿತ್ ಹಿಮ್. ವಾಟ್ ಇಸ್ ದ ಪ್ರಾಬ್ಲಮ್? ಕಾಂಗ್ರೆಸ್ನವ್ರ ಜೊತೆ ಸೇರ್ಕೊಂಡೆ ನಾವು ಈ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಹೌದು, ಒಳ್ಳೇದಾಯ್ತು. ಅವ್ರು ಸಿ ಎಂ ಆಗದ ಪರಿಸ್ಥಿತಿ ಕೆಟ್ಟದಿದ್ರೆ ಅಂತ ಪರಿಸ್ಥಿತಿ ಎಲ್ಲರಿಗೂ ಬರಲ್ಲಪ್ಪ. ಜೆಡಿಎಸ್ ಉಳಿಯಲ್ಲ ಅಲ್ಲ, ಕಾಂಗ್ರೆಸ್ನವ್ರು ದುರಹಂಕಾರದಿಂದ ಹೇಳ್ತಾರೆ ಜೆಡಿಎಸ್ ಉಳಿಯಲ್ಲ ಅಂತೇಳಿ. ಬಟ್ ಈಗ ಅವರೇ ಭವಿಷ್ಯದ ಮೇಲೆ ನನ್ಗೆ ಯಾಕೆ ಕೇಳ್ತೀರಿ? ನಾನು ಅವ್ರ ಮಾತಿಗೆ ಒಪ್ತಾ ಇದ್ದೀನಿ. ಒಂದು ವರ್ಷ ಆದ್ಮೇಲೆ ರಾಜಕೀಯ ಬೆಳವಣಿಗೆ ಆಗ್ತದೆ, ಜೆಡಿಎಸ್ ವಿಲೀನ ಆಗ್ತದೆ ಬಿಜೆಪಿ ಜೊತೆ. ಐ ಅಗ್ರಿ ವಿತ್ ಹಿಮ್. ವಾಟ್ ಇಸ್ ದ ಪ್ರಾಬ್ಲಮ್? ಕಾಂಗ್ರೆಸ್ನವ್ರ ಜೊತೆ ಸೇರ್ಕೊಂಡೆ ನಾವು ಈ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಹೌದು, ಒಳ್ಳೇದಾಯ್ತು. ಅವ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.